ಈ ಹಿಂದಿನಿಂದಲೂ ಪುರುಷ ಪ್ರಧಾನ ಸಮಾಜವೆಂದು ಹೇಳಲಾಗುತ್ತಿತ್ತು. ಆದರೆ ಇನ್ಮುಂದೆ ಮಹಿಳಾ ಪ್ರಧಾನ ಸಮಾಜವೆಂದು ಮಾರ್ಪಾಡು ಮಾಡಲು ಮಹಿಳೆಯರು ಮುಂದಾಗಬೇಕೆಂದು ಸ್ಥಳೀಯ ಜೆಎಂಎಫ್ಸಿ ಪ್ರಧಾನ ನ್ಯಾಯಾಧೀಶರಾದ ಸಂದೀಪ್ ಪಾಟೀಲ್ ರವರು ಮಹಿಳೆಯರಿಗೆ ಕರೆ ನೀಡಿದರು. ಲಿಂಗಸ್ಕೂರು ಪಟ್ಟಣದ ಗುರುಭವನದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ವಿಶ್ವ ಮಹಿಳಾ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಹಿಳೆಯರಿಗೆ ಮಹಿಳೆಯರೇ ಶತ್ರು ಎಂಬ ಮಾತು ಇದೆ. ಅದನ್ನು ಹೋಗಲಾಡಿಸಲು ಮಹಿಳೆಯರು ಮತ್ತೊಬ್ಬ ಮಹಿಳೆಯನ್ನು ಗೌರವದಿಂದ ಕಾಣಬೇಕು. ಸಾಧನೆ ಮಾಡಿದ ಮಹಿಳೆಗೆ ಪ್ರೋತ್ಸಾಹವನ್ನು ನೀಡಿ ಅಂಥವರನ್ನು ನೀವು ಅನುಸರಿಸಬೇಕು. ಅಂದಾಗ ಮಾತ್ರ ಪುರುಷ ಪ್ರಧಾನ ಸಮಾಜ ಎನ್ನುವ ಮಾತು ಹೋಗುತ್ತದೆ. ಇದರಿಂದ ಮಹಿಳೆಯರಿಗೆ ಗೌರವವೂ ಹೆಚ್ಚಾಗುತ್ತದೆ. ಹೆಣ್ಣು ಗಂಡು ಎಂಬ ಭೇದ ಭಾವ ಇಲ್ಲದೆ ಗಂಡು ಮಕ್ಕಳಂತೆ ಹೆಣ್ಣು ಮಕ್ಕಳಿಗೂ ಉನ್ನತ ಶಿಕ್ಷಣವನ್ನು ನೀಡಬೇಕು. ಇದು ಪಾಲಕರ ಆದ್ಯ ಕರ್ತವ್ಯವಾಗಿದೆ. ಸಂವಿಧಾನದಲ್ಲಿ ಮಹಿಳಾ ಸಬಲೀಕರಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ. ಮಹಿಳೆಯರನ್ನು ಹತ್ತಿಕ್ಕುತ್ತಿರುವ ಕೆಲಸ ಕುಟುಂಬದವರಿಂದಲೇ ನಡೆಯುತ್ತಿದೆ. ಇಂತಹ ಕೆಲಸ ಬಿಟ್ಟು ಮಹಿಳೆಯರಿಗೆ ಧೈರ್ಯ ತುಂಬುವ ಕೆಲಸವಾಗಬೇಕು. ಮಹಿಳೆಯರಿಗಾಗಿ ಇರುವ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಸ್ವತಃ ಮಹಿಳೆಯರೇ ಸರ್ಕಾರಿ ಕಚೇರಿಗೆ ಹೋಗಬೇಕು ಎಂದರು. ಮಗು ಯಾಕೆ ಬೇಡ ಅಂದ್ರೆ ಇವತ್ತಿನ ಸಮಾಜದಲ್ಲಿ ಅವರಿಗೆ ವರದಕ್ಷಿಣೆ ಮಾಡಿ ವರದಕ್ಷಿಣೆ ನೀಡಿ ಮದುವೆ ಮಾಡುವಂತಹ ಒಂದು ಜವಾಬ್ದಾರಿ ಇರುವುದರಿಂದ ಅದು ಅವ್ರಿಗೆ ಮರೆ ಆಗೋದ್ರಿಂದ ಹೆಣ್ಣು ಮಕ್ಕಳು ಬೇಡ ಅಂತ ಹೇಳ್ತಾರೆ. ಆದ್ರೆ ಈಗ ಅದ್ಯಾವುದು ಬೇಡ, ಹೆಣ್ಣಾಗಲಿ ಗಂಡಾಗಲಿ ಎಲ್ಲರೂ ಸಮಾನರೆಂದು ಇಲ್ಲಿವರೆಗೂ ಸನ್ಮಾನ್ಯ ಸಂದೀಪ್ ಪಾಟೀಲ್. ಹೆಚ್ಚುವರಿ ನ್ಯಾಯಾಧೀಶರಾದ ಮಂಜುನಾಥ್ ಗನಗಂಟಿ, ವಕೀಲ ಸಂಘದ ಅಧ್ಯಕ್ಷರಾದ ಜಂಬಣ್ಣ ಮಾಂಚಾಲಿ, ಎಪಿಪಿ ವಸಂತ್ ಪಾಟೀಲ್, ತಹಸೀಲ್ದಾರ್ ಚಾಮರಾಜ್ ಪಾಟೀಲ್, ತಾಲೂಕು ಪಂಚಾಯಿತಿ ಇಒ ಲಕ್ಷ್ಮೀದೇವಿ, ಸಿಡಿಪಿಒ ಶರಣಮ್ಮ, ಬಿಇಒ ಓಂಬಣ್ಣ ನಾಯಕ್, ವಕೀಲೆ ಪೂಜಾ ಶಾಸ್ತ್ರಿ, ಮೇಲ್ವಿಚಾರಕಿ ಲಕ್ಷ್ಮೀ ಹಣಗಿ, ರೇಣುಕಾ, ಸುಜಾತ, ಸರೋಜಾ, ಸುಮಂಗ್ಲಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಇದ್ದರು.